ಕಳೆದ ಒಂದೊಂದೂವರೆ ವರ್ಷಗಳಿಂದ ವಿಶ್ವನಾಥ್ ಅವರ ನಡೆ ನುಡಿ ಗಮನಿಸ್ತಾ ಇದ್ದಂತ ಗಮನಿಸ್ತಾ ಇದ್ದಾಗ ಬಿಜೆಪಿಯನ್ನು ಬಿಟ್ಟು ಹಾರಿ ಹೋಗುತ್ತೆ ಈ ಹಳ್ಳಿ ಹಕ್ಕಿ ಅಂತಲೇ ಭಾವಿಸ್ಲಾಗ್ತಾ ಇತ್ತು ಆದ್ರೆ ಬಿಜೆಪಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಗೇನ್ ಅವ್ರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವ ಕೆಲಸಕ್ಕೆ ಕೈ ಹಾಕಿದ್ದು ಸಕ್ಸಸ್ ಆಗಿದ್ದಾರೆ ಬಿಜೆಪಿ ವಿರುದ್ಧ ರೆಬಲ್ ಆಗಿದ್ದ ಹಳ್ಳಿ ಹಕ್ಕಿ ಈಗ ಸೈಲೆಂಟ್ ಆಸೆಗಣ್ಣಿಂದ ನೋಡ್ತಾ ಇದ್ದ ಹಳ್ಳಿ ಹಕ್ಕಿಗೆ ಕಾಂಗ್ರೆಸ್ ನಿರಾಸೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕಳೆದ ಒಂದೂವರೆ ವರ್ಷದಿಂದ ಬಿಜೆಪಿ ಪಾಲಿಗೆ ಬಿಸಿ ಹಾಕಿದ್ರು ಬಿಜೆಪಿಯಲ್ಲೇ ಇದ್ದು ಬಿಜೆಪಿ ಅವರನ್ನ ಟೀಕಿಸ್ತಾ ಇದ್ರು ಈ ಹಂತದಲ್ಲಿ ವಿಶ್ವನಾಥ್ ಕಾಂಗ್ರೆಸ್ ಸೇರುವುದು ನಿಶ್ಚಿತವಾಗಿತ್ತು ಆದರೆ ಈಗ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ವಿಶ್ವನಾಥ್ ಯೂಟರ್ನ್ ತೆಗೆದುಕೊಂಡಿದ್ದು ಬಿಜೆಪಿ ಪರವಾಗಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಎಸ್ ಹಳೆಯ ವೈಮನಸ್ಸು ಮರೆತು ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿದ್ರು ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರ್ ಕುಮಾರಣ್ಣ ಅವರನ್ನ ಮನೆಗೆ ಆಹ್ವಾನಿಸಿ ನಿಮ್ಮ ಬೆಂಬಲಕ್ಕೆ ನಾನಿದ್ದೀನಿ ಎಂಬ ಸಂದೇಶವನ್ನ ರವಾನಿಸಿ ದೋಸ್ತಿಗಳಿಗೆ ಅಚ್ಚರಿ ಮೂಡಿಸಿ ಕಾಂಗ್ರೆಸ್ ಪಾಳ್ಯಕ್ಕೆ ಶಾಕ್ ಕೊಟ್ಟಿದ್ದಾರೆ ಅದು ವಿಶ್ವನಾಥ್ ದೊಡ್ಡ ಗುಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರೇ ನನಗೆ ಫೋನ್ ಮಾಡಿ ಕುಮಾರಸ್ವಾಮಿ ಅವರೇ ಇವತ್ತು ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ನಾನು ಒಂದು ತೀರ್ಮಾನ ಮಾಡಿದ್ದೇನೆ ನಿಮಗೆ ನನ್ನ ಆಶೀರ್ವಾದವನ್ನು ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ಅವರೇ ನನಗೆ ದೂರವಾಣಿ ಮಾಡಿ ಇವತ್ತು ಇನ್ನು ಕೆಆರ್ ನಗರ ಮೈಸೂರು ಜಿಲ್ಲೆಯ ತಾಲೂಕು ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚಿದ್ರೂ ಕೂಡ ಅದಕ್ಕೆ ಸರಿಸಮಾನವಾಗಿ ಕುರುಬ ಸಮುದಾಯದ ಮತಗಳಿವೆ ಈ ಕುರುಬ ಸಮುದಾಯದ ಮತಗಳ ಒಂದು ಸ್ವಲ್ಪ ಪ್ರಮಾಣವನ್ನು ಕೂಡ ಅಲುಗಾಡಿಸುವ ಶಕ್ತಿ ವಿಶ್ವನಾಥ್ಗೆ ಇದೆ ಅದರ ಜೊತೆ ಇತರೆ ಅಹಿಂದ ವರ್ಗಗಳ ಮತಗಳ ಮೇಲೂ ಕೂಡ ವಿಶ್ವನಾಥ್ ಪ್ರಭಾವವನ್ನ ಬೀರಬಹುದು ಈ ದೃಷ್ಟಿಯಿಂದ ವಿಶ್ವನಾಥ್ ಮೈತ್ರಿ ಧರ್ಮಕ್ಕೆ ಬದ್ಧರಾಗಿ ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಇಲ್ದಿರುವುದು ಜೆಡಿಎಸ್ಗೆ ಸಹಜವಾಗಿ ಈ ಶಕ್ತಿ ಹೆಚ್ಚಾಗಿದೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರದೇ ಜಾತಿ ಮೂಲಕ ಟೀಕಿಸೋದಿಕ್ಕೆ ದೋಸ್ತಿ ಪಕ್ಷಗಳಿಗೆ ವಿಶ್ವನಾಥ್ ದೊಡ್ಡ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ ಒಟ್ಟಾರೆ ಕೆಲ ಹಕ್ಕಿಗಳು ಯಾವಾಗ ಗೂಡ್ ಬಿಡುತ್ತವೋ ಯಾವಾಗ ಯಾವ ಗೂಡ್ ಸೇರುತ್ತೋ ಯಾವಾಗ ಯಾರನ್ನ ಕುಕ್ತವೋ ಗೊತ್ತಾಗೋದಿಲ್ಲ ವಿಶ್ವನಾಥ್ ಅವರ ರಾಜಕೀಯ ನೋಡ್ತಾ ಇದ್ರೆ ಇದು ತೇಟ್ ಹಳ್ಳಿ ಹಕ್ಕಿ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು